ಬಾಗ್ವಾಡ್ ಪಟ್ಟಣ ಪಂಚಾಯತ್ ಕಾರ್ಮಿಕರಿಂದ ವೇತನ ನೀಡುವಂತೆ ಒತ್ತಾಯಿಸಿ ಇಂದಿನಿಂದ ಅನಿರ್ದಿಷ್ಟಾವಧಿ ಧರಣಿ ಕಾಗವಾಡ ಪಟ್ಟಣ ಪಂಚಾಯತಿ ಕಾರ್ಮಿಕರಿಗೆ ಕಳೆದ ಒಂದು ವರ್ಷದಿಂದ ವೇತನ ಸಿಗದೆ ಕಂಗಾಲಾಗಿ ಇಂದಿನಿಂದ ವೇತನ ನೀಡುವವರೆಗೆ ಅನಿರ್ದಿಷ್ಟಾವಧಿ ಧರಣಿ ಕೈಗೊಂಡಿದ್ದು ತಹಸೀಲ್ದಾರ್ ರಾಜೇಶ್ ಕುರ್ಲಿ ಅವರು ಕಾರ್ಮಿಕರ ಮನವೊಲಿಸುವಲ್ಲಿ ಸಫಲರಾಗಿದ್ದು ಮೂರು ತಿಂಗಳ ವೇತನ ನೀಡಲಾಗುವುದು ಎಂದು ಭರವಸೆ ನೀಡಿದ್ದು ಕಾರ್ಮಿಕರು ಧರಣಿಯನ್ನು ಕೈಬಿಟ್ಟಿದ್ದಾರೆ ಕಾಗವಾಡ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ವರ್ಗಕ್ಕೆ ಕಳೆದ ಹಲವಾರು ತಿಂಗಳುಗಳಿಂದ ವೇತನ ಸಿಗದೆ ಇರುವುದನ್ನು ಪ್ರತಿಭಟಿಸಿ ಗುರುವಾರ ಏಪ್ರಿಲ್ 28 ರಿಂದ ವೇತನ ಬಿಡುಗಡೆ ಮಾಡುವವರೆಗೆ ಕಾಗವಾಡ ಪಟ್ಟಣ ಪಂಚಾಯಿತಿಯ ಮುಂದೆ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದರು ಪಂಚಾಯಿತಿ ಗ್ರಾಮದ ನಾನು ವಸುಲಿ ಪ್ರಾಲ್ಕಂತ ನಿರ್ವಹಿಸುತ್ತಿದ್ದು ಆದರೆ ಒಂದು ವರ್ಷದಿಂದ ಗ್ರಾಮ ಪಂಚಾಯಿತಿ ಅಂತ ಅವಾಗಿಂದಲೂ ಪಗಾರ ಆಗಿಲ್ಲ ಈಗ ಒಂದು ವರ್ಷವಾಯಿತು ಆದರೆ ನಮಗೆ ವೇತನ ಸಿಕ್ಕಿಲ್ಲ ಆದರೆ ನಮ್ಮ ಪರಿಸ್ಥಿತಿ ಬಹಳ ಹದಗೆಟ್ಟದ ಅದರ ಬಗ್ಗೆ ಸರ್ಕಾರ ಹಾಗೂ ಅಧಿಕಾರಿಗಳು ಕಾರ್ಯನಿರ್ವಹಿಸಿ ಒಂದು ಇದಕ್ಕೆ ಒಂದು ಒಳ್ಳೆ ಹಂತಕ್ಕೆ ಬರಬೇಕಾಗಿ ಕಳಕಳಿ ಇದೆ ಎರಡು ವರ್ಷದ ಉಪಜೀವನ ಹೆಂಗ ಅನಿಸ್ತಿದ್ರು ಕಡಿಕಿಡಿ ಬಡ್ಡಿ ಕೇಳಿದ್ರಿ ಏನ ತೆಗೆದ್ರಿ ಸಾಲ ತೆಗೆದ ಬಡ್ಡಿ ರೊಕ್ಕ ತೆಗೆದ ಅಂಗಡಿ ಬಾಕಿ ಕೊಡಕ್ಕೆ ಆಗಲ್ಲ ಬಹಳ ತಾಪತ್ರ ಆಗಿದ್ರಿ उपवास विचार वेतन हद्ना सवि चंद्र हद्द बर हाँ कॉन्ट्राक्टर इपत्मू लक्ष नम रमेश ಕಾಗವಾಡ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಅವರು ಉಪವಾಸ ನಿರತ ಸತ್ಯಾಗ್ರಹ ಸ್ಥಳಕ್ಕೆ ಆಗಮಿಸಿದರು ಕಾಗವಾಡ ನಲ್ಲಿ ಕೆಲಸ ನಿರ್ತಿಸಿದ ಸುಮಾರು 8 ಜನ ರೆಗ್ಯುಲರ್ ಸಿಬ್ಬಂದಿ ಇದ್ದರು 11 ಜನ ಎಂಗುಲಿ ನೌಕರ ಅಂತ ಹೇಳಿ ಕೆಲಸ ನಿರ್ವಹಿಸಿದರು ಹೊಸ ತಾಲೂಕಾ ಮತ್ತು ಪಟ್ಟ ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿ ಅಪ್ಗ್ರೇಡ್ ಆಗಿರೋದ್ರಿಂದ ಮತ್ತು ಸರ್ಕಾರದಲ್ಲಿ ಬದಲಾವಣೆ ಆಗಬೇಕಾಗಿರೋದ್ರಿಂದ ಸ್ವಲ್ಪ ಪೇಮೆಂಟ್ದು ತೊಂದರೆ ಆಗಿತ್ತು ಕಳೆದ ಒಂದು ವಾರ ಹಿಂದೆ 8 ತಿಂಗಳ ಹಿಂದೆ ಬಂದಾಗ ನಾನು ಅವರಿಗೆ ಹೇಳಿ ಕಳಿಸಿ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈಗಾಗಲೇ ಸರ್ಕಾರಕ್ಕೆ 8 ಜನರ ಪರ್ಮನೆಂಟ್ ಪೇಮೆಂಟ್ ಮಾಡಲಿಕ್ಕೆ ಈಗಾಗಲೇ ಕ್ರಮ ಕೈಗೊಂಡಿದ್ದೀವಿ ಅದನ್ನು ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಆ ವರದಿಯನ್ನು ಕೂಡ ಈಗಾಗಲೇ ಅವರಿಗೆ ಕೊಟ್ಟಿದ್ದೀನಿ ಇನ್ನಿನ ದಿವಸ ನಮ್ಮಲ್ಲಿರ್ತಕ್ಕಂಥ ಫಂಡದಲ್ಲಿ ಸುಮಾರು 3 ತಿಂಗಳ ಪಗಾರನ ಅವರ ಅಕೌಂಟ್ಗೆ ಈಗಾಗಲೇ ಜಮಾ ಮಾಡಿದ್ದೀವಿ ಉಳಿದಂಥ ಇನ್ನು 11 ಜನ ಇವರು ಏನು ತಿಂಗಳ ನೌಕರ ಅಂತ ಕೆಲಸ ಮಾಡ್ತಾಯಿದ್ರು ಇವರದು ಯಾವುದೇ ರೀತಿ ಅಧಿಕೃತವಾಗಿರತಕ್ಕಂತ ಕೆಲಸ ನಿರ್ವಹಿಸಿದ ಬಗ್ಗೆ ಮಾಡ್ತಾ ಇದ್ದಾರೆ ಬಟ್ ಅಧಿಕೃತವಾಗಿರತಕ್ಕಂತ ಕೆಲಸ ಇನ್ನು ಆಗಿರಲಿಲ್ಲ 11ನೇ ತಿಂಗಳಲ್ಲಿ ಈ ನಮ್ಮ ಪಿಡಿಓ ಇವರು ಚೀಫ್ ಆಫ್ ಸರ್ಪಂಚ್ ತಕ್ಷಣ ಟೆಂಡರ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಈ ತಿಂಗಳ ಟೆಂಡರ್ ಅಪ್ರೂವ್ ಆಗ್ತದೆ 1-4 ರಿಂದ ಅವರನ್ನ ಟೆಂಡರ್ ಮುಖಾಂತರ ಅವರಿಗೆ ಸ್ಮಾರ್ಟ್ ಕೊಡುವಂತ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ದೀವಿ ಕಳೆದ ಏನೊಂದು ಹಿಂದೆ ಕೆಲಸ ಮಾಡಿದ್ದಾರೆ ಅಲ್ಲಿ ಎಸ್ಎಸ್ಸಿ ಫಂಡನ್ನು ಮಾನ್ಯ ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ಅವ್ರ ಜೊತೆ ಮಾತಾಡಿದ್ದೀನಿ ಎಸ್ಎಸ್ಸಿ ಫಂಡದಲ್ಲಿ ನಮ್ಮ ಅಮೌಂಟನ್ನು ನಮಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ 200 ರೂಪಾಯಿ ಅದು ರಿಲೀಸ್ ಮಾಡ್ತಾರೆ ಸೊ ಆ ಇದರಲ್ಲಿ ಕೂಡ ಅವ್ರಿಗೆ ಹಿಂದಿನ ಬಾಕಿ ಇರತಕ್ಕಂಥ ಏನಿದೆ ಅವರು ಎಲ್ಲನೂ ಕೊಡಲಿಕ್ಕೆ ಅವಕಾಶ ಇಲ್ಲ ಆದರೂ ಬೇರೆ ಇದರಲ್ಲೇದರೂ ಅಡ್ಜಸ್ಟ್ಮೆಂಟ್ ಮಾಡಿ ಅವರಿಗೆ ಒಂದು 2-3 ತಿಂಗಳದು ಪೇಮೆಂಟ್ ಮಾಡುವಂಥ ವ್ಯವಸ್ಥೆ ಕೂಡ ನಾವು ಈಗಾಗಲೇ ಹೇಳಿದ್ದೀವಿ ಅದನ್ನು ಪ್ರಕ್ರಿಯೆಯನ್ನು ನನ್ನ ಚೀಫ್ ಆಫ್ಸರಿಗೆ ಹೇಳಿದ್ದೀನಿ ಆ ಪ್ರಕ್ರಿಯೆಯನ್ನು ಮಾಡಿ ಅವರು ಜಿಲ್ಲಾಧಿಕಾರಿಗಳಿಂದ ಅನುಮೋದನೆ ತಗೊಳ್ಳುವಂಥ ಕೆಲಸ ನಾನು ಚೀಫ್ ಆಫ್ಸರಿಗೆ ಈಗಾಗಲೇ ಹೇಳಿದ್ದೀನಿ ಆ ಪ್ರಕಾರ ನಾವು ಮಾಡುತ್ತೇವೆ ಸರ್ ಸಿರುಗುಪ್ಪಿ ಶುಗರ್ದ್ ಅವರು ಇನ್ನೂ ಟ್ಯಾಕ್ಸ್ ಇದನ್ನು ಕಟ್ಟಿಲ್ಲ ಸರ್ ಅದೇ ಸಿರುಗುಪ್ಪಿ ಶುಗರ್ಸ್ ಅವರು ಟ್ಯಾಕ್ಸ್ ಕಟ್ಟಲ್ಲ ಅಂತ ಇವಾಗ ಹೇಳಿದ್ದಾರೆ ತಕ್ಷಣ ಅವ್ರಿಗೆ ಈಗಾಗಲೇ ಏನು ನೋಟಿಸ್ ಕೊಟ್ಟಿದ್ದಾರೆ ಇನ್ನೊಮ್ಮೆ ನೋಟಿಸ್ ಕೊಟ್ಟು ಅವ್ರಿಗೆ ನೋಟಿಸ್ ಕೊಡ್ಲಿಕ್ಕೆ ಹೇಳಿದ್ದೀನಿ ಈಗಾಗಲೇ ಕೆಲವು ಮನೆಗಳಿರ್ಬೋದು ಅಂಗಡಿಗಳಿರ್ಬೋದು ಅನೇಕ ಜನರದು ಒಂದು ವರ್ಷದಿಂದ ವಸೂಲಿ ಆಗಿಲ್ಲ ಅದನ್ನು ಕೂಡ ಎಲ್ಲರಿಗೂ ನೋಟಿಸ್ ಕೊಡಬೇಕು ತಕ್ಷಣ ಸರ್ಕಾರದಿಂದ ಏನು ಸರ್ಕಾರಕ್ಕೆ ಟ್ಯಾಕ್ಸ್ ತುಂಬಬೇಕಾಗಿದೆ ಅದನ್ನು ತಕ್ಷಣ ವಸೂಲಿ ಮಾಡಲಿಕ್ಕೆ ನಾನು ಈಗಾಗಲೇ ಚೀಫ್ ಆಫ್ಸರ್ಗೆ ಆದೇಶ ಮಾಡಿದ್ದೀನಿ ಅವ್ರು ಮಾಡಲಿಕ್ಕೆ ಗುತ್ತಿಗೆದಾರ ಸರ್ ಮುಂದಿನ ಗುತ್ತಿಗೆದಾರಲ್ಲ ಸರ್ ಮುಂದೆ ಟೆಂಡರ್ ಆದ ತಕ್ಷಣ ಇವ್ರನ್ನ ಮುಂದುವರಿಸ್ತೀರಾ ಅಥವಾ ಮತ್ತೆ ಬೇರೆ ಈಗಾಗಲೇ ಟೆಂಡರ್ ಏನು ಇದನ್ನಾಗಿದೆ ಈಗಾಗಲೇ ಅವ್ರ ಕಡೆಯಿಂದ ದಾಖಲೆಗಳನ್ನು ಪಡೆದುಕೊಂಡು ಇವ್ರನ್ನ ಮುಂದುವರಿಸುವಂತ ವ್ಯವಸ್ಥೆ ಈಗಾಗಲೇ ನಮ್ಮ ಚೀಫ್ ಆಫ್ಸರ್ ಮಾಡಿದ್ದಾರೆ ಅದನ್ನು ಕಂಟಿನ್ಯೂ ಮಾಡುವಂತ ಈಗಾಗಲೇ ವೇತನ ವಿಳಂಬ ಆಗಿರುವ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದ್ದು ಪಟ್ಟಣ ಪಂಚಾಯಿತಿಯಲ್ಲಿ ಕಾಯಂ ಕಾರ್ಮಿಕರಾಗಿ ಕಾರ್ಯನಿರ್ವಹಿಸುತ್ತಿರುವ 8 ಕಾರ್ಮಿಕರಿಗೆ ವೇತನ
ಹಾಗೂ ದಿನಗೂಲಿ ನೌಕರರಾಗಿ ಕಾರ್ಯನಿರ್ವಹಿಸುತ್ತಿರುವ 11 ಕಾರ್ಮಿಕರಿಗೆ 3 ತಿಂಗಳ ವೇತನವನ್ನು ನೀಡಲಾಗುವುದು ಎಂದು ಭರವಸೆ ನೀಡಿದರು. ಈಗಾಗಲೇ ಪಟ್ಟಣ ಪಂಚಾಯಿತಿ ವತಿಯಿಂದ ಟೆಂಡರ್ ಪ್ರಕ್ರಿಯೆ ಜಾರಿಯಲ್ಲಿದೆ. ಮುಂದಿನ ದಿನಮಾನಗಳಲ್ಲಿ ಎಲ್ಲ ಕಾರ್ಮಿಕರಿಗೂ ನ್ಯಾಯ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ತಹಶೀಲ್ದಾರ್ ರಾಜೇಶ್ ಬುರ್ಲಿಯವರ ಭರವಸೆಯ ನಂತರ ಉಪವಾಸ ನಿರತ ಸಿಬ್ಬಂದಿ ವರ್ಗದವರು ನಿಂಬೆಹಣ್ಣಿನ ರಸ ಸೇವಿಸಿ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿದರು. ಈ ಸಮಯದಲ್ಲಿ ಕಾಗವಾಡ ತಹಶೀಲ್ದಾರ್ ರಾಜೇಶ್ ಬುರ್ಲಿ, ಪಿಎಸ್ಐ ಬಿಎಂ ರಬಕವಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರವೀಂದ್ರ ಸನಗೌಡರ್, ಸಿಬ್ಬಂದಿಗಳಾದ ರಾಮಗೌಡ ಪಾಟೀಲ್, ಸುಭಾಷ್ ತುಪ್ಪಳೆ, ಮಹಮ್ಮದ್ ಗನಿ ಜಮಾದಾರ್, ಸುರೇಶ್ ದೊಂಡಾರೆ, ಶೋಭಾ ದೊಂಡಾರೆ, ಶಕುಂತಲಾ ದೇವ್ರೆ, ನೀಲಾಬಾಯಿ ಘೋರ್ಡೆ, ದಯಾನಂದ್ ಚೌಹಾನ್, ರಮೇಶ್ ಪಾಟೀಲ್, ಅಜಿತ್ ಪಾಟೀಲ್, ಸಾಹಿಲ್ ಪಾಟೀಲ್, ಇರಗೌಡ್ ಪಾಟೀಲ್, ಆಕಾಶ್ ದೊಂಡಾರೆ, ಅಭಿಜಿತ್ ಭೂಸಿಂಗೆ, ಗಣೇಶ್ ಕಾಂಬ್ಳೆ, ಶ್ರೀಮಂತ್ ಪಾಟೀಲ್, ದಿಲೀಪ್ ಕಾಂಬ್ಳೆ, ಮನೀಷಾ ಕಾಂಬ್ಳೆ, ಮಧುಕರ್ ಕಾಂಬ್ಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಕುಮಾರ್ ಪಾಟೀಲ್.